ಗ್ಯಾಸ್ ಟ್ಯಾಂಕರ್ ಹೊತ್ತೊಯ್ಯುತ್ತಿದ್ದ ರೈಲಿನಲ್ಲಿ ಸೋರಿಕೆಯುಂಟಾಗಿರುವ ಶಂಕೆ ವ್ಯಕ್ತವಾಗಿದೆ. ಎಚ್ಪಿಸಿಎಲ್ನಿಂದ ರೈಲಿನ ಮೂಲಕ ಗ್ಯಾಸ್ ರವಾನೆಯಾಗುತ್ತಿದ್ದ ಸಂದರ್ಭ ಸೋರಿಕೆಯ ಆತಂಕ ಎದುರಾಗಿದೆ. 7 ಕಿಲೋಮೀಟರ್ ತೆರಳಿದ ಬಳಿಕ ಸೋರಿಕೆ ಮಾಹಿತಿ ಲಭಿಸಿದೆ. ಮಾಹಿತಿ ತಿಳಿದ ತಕ್ಷಣ ಎಚ್ಪಿಸಿಎಲ್ಗೆ ಗ್ಯಾಸ್ ಟ್ಯಾಂಕರ್ ರೈಲು ಹಿಂತಿರುಗಿದೆ. ಜೋಕಟ್ಟೆ ಗ್ರಾಮದ ಬಳಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ. ರೈಲ್ವೆ ಗೇಟ್ ಬಳಿ ಅಗ್ನಿಶಾಮಕ ದಳ ನಿಯೋಜನೆ ಮಾಡಲಾಗಿದೆ. ರೈಲ್ವೆ ಹಳಿ ಪಕ್ಕ ಜನರು ಬಾರದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ. ಗ್ಯಾಸ್ ಲೀಕೇಜ್ ಸುದ್ದಿಯಿಂದ ಸ್ಥಳೀಯರು ಆತಂಕಕ್ಕೊಳಗಾಗಿದ್ದಾರೆ. ನ್ಯೂಸ್ ಕರ್ನಾಟಕ.